ನಾನು ಮಂತ್ರಿ ಆಗಬೇಕು ಅಂತ ಜನ ಬಯಸಿದ್ದಾರೆ. ಮಂತ್ರಿ ಮಾಡಿದ್ರು ಕೆಲಸ ಮಾಡ್ತೀನಿ, ಮಾಡಿಲ್ಲ ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದಂತ ಅವರು, ಖಾತೆ ಹಂಚಿಕೆ ಬಗ್ಗೆ ಇನ್ನೂ ಯಾವುದೇ ಚರ್ಚೆ ಆಗಿಲ್ಲ ಅಂದರು. ಸಂಪುಟದ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ, ಯಾವುದೇ ಚರ್ಚೆಗಳಿಲ್ಲ. ಕಾಂಗ್ರೆಸ್ನವರು ನಾವು ಕೂತು ನಾವು ಒಟ್ಟಾಗಿ ನಮ್ಮ ಖಾತೆಗಳ ಹಂಚಿಕೆ ಬಗ್ಗೆ ಇರಬಹುದು, ಯಾವುದೇ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಒಟ್ಟಾಗಿ ಕೂತು ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಒಟ್ಟಾಗಿ ತೀರ್ಮಾನ ಕೈಗೊಳ್ತೇವೆ. ಆ ಬಗ್ಗೆ ಕುಮಾರಣ್ಣ ಪ್ರಮಾಣ ವಚನ ಆಗೋವರೆಗೂ ಯಾವುದೇ ಚರ್ಚೆಗಳು ಬೇಡ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ಅದರಿಂದ ಕುಮಾರಣ್ಣ ಅವರು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವು ಯಾವ ಆಸೆನೂ ಇಟ್ಕೊಂಡಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂತ ಒಂದೇ ಆಸೆ ಇದ್ದದ್ದು, ಅದನ್ನ ಹೇಳಿದೀವಿ. ನಮ್ ಜನ ಬಯಸ್ಕೊಂಡಿದ್ದಾರೆ, ನಮ್ಮನ್ನು ಆಗ್ಬೇಕು ಅಂತ ಬಯಸ್ತಿದ್ದಾರೆ. ಅವ್ರು ಮಾಡಿದ್ರೆ ಸಂತೋಷ, ಮಾಡದೇ ಇದ್ರೆ ಕಾರ್ಯಕರ್ತರಾಗಿ ಇವತ್ತು ಹೆಂಗ್ ದುಡ್ಕೊಂಡ್ ಬರ್ತಾ ಇದೀವಿ, ಹಂಗ್ ದುಡ್ದು ಈ ಪಕ್ಷ ಉಳಿಸ್ತಕ್ಕಂಥದ್ದೇ ನಮ್ ಗುರಿ.